ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಂದ ಬಾ, ಆರತಿ ಮಾಡು. ಏ ಅನು, ಒಂದ್ ನಿಮಿಷ ಇರು, ಅಜ್ಜಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ದೃಷ್ಟಿ ಆಗ್ಲಿ, ಆಮೇಲೆ ಒಟ್ಟಿಗೆ ಸೇರಿ ಆರತಿ ಮಾಡಿವಂತೆ. ಈಗ ನನ್ನ ಹೆಂಡತಿ ಪರೀಕ್ಷೆ ಬರೆದು ಬಂದಿದ್ದಾಳೆ, ಅವಳಿಗೆ ತುಂಬಾ ದೃಷ್ಟಿ ಆಗಿರುತ್ತೆ. ಯಾಕಂದ್ರೆ ಹಾಲ್ ಟಿಕೆಟ್ ವಿಚಾರದಲ್ಲಿ ಚೀಟ್ ಮಾಡಕ್ ನೋಡಿದ್ರು ಅದನ್ನೆಲ್ಲ ಮೀರಿ ಎಕ್ಸಾಮ್ ಬರೆದು ಬಂದ್ಲಲ್ಲ, ಇವಳಿಗೆ ದೃಷ್ಟಿ ಆಗಿರೋದು. ಹಾಗೆ ನಮ್ಮನೇಲಿ ಯಾರ್ಯಾರು ದೃಷ್ಟಿ ಹಾಕಿರ್ತಾರೋ ಏನೋ. ಇವಳಿಗೆ ಆರತಿ ಮಾಡ್ ಫಸ್ಟ್. ಸರಿ ಮಾವ. ಅಜ್ಜಿ ಸ್ವಲ್ಪ ಸೈಡ್ಗೆ ಬನ್ನಿ. ಅಜ್ಜಿ ಬನ್ನಿ. ಅಜ್ಜಿ ಸೇವಂತಿ ನೀನ್ ಬಾ 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 ಬಾ. ಹ ಅನು, ಆರತಿ ಮಾಡು, ಯಾವ್ದಾದ್ರು ಒಂದ್ ಒಳ್ಳೆ ಹಾಡು ಹೇಳು, ಎಲ್ಲ ದೃಷ್ಟಿನೂ ಕಿತ್ಕೊಂಡು ಹೋಗ್ಬೇಕು, ಹಂಗ್ ಮಾಡು. ಬಾಬ ನನಗೆ ಹಾಡೆಲ್ಲ ಹೇಳಕ್ ಬರಲ್ಲ. ಹೇ ಗೊತ್ತು ನನಗೆ ನಿನ್ಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಅಂತ. ಏನೋ ಒಂದ್ ಮಾಡು. ಅಜ್ಜಿ ಇನ್ನೂ ಆರತಿ ಮುಗ್ದಿಲ್ಲ. ಅನು, ಆರತಿ ಮಾಡ್ಬಿಟ್ರೆ ಮುಗಿತಾ? ದೃಷ್ಟಿಪಟ್ಟೆ ಯಾರು ಇಡ್ತಾರ? ಇಡು. ಹಾ ಹಂಗೆ ಒಂದ್ ನಿಮಿಷ ಇರು. ಸೇವಂತಿ ತಗೋ, ಕೊಡು. ಪಾಪ ಆರತಿ ಮಾಡಿದಾಳೆ, ತಗೋ. ಅನು ನನ್ನ ಹೆಂಡತಿ ತುಂಬಾ ಲಕ್ಕಿ, ಸಿಂಪಲ್ ಆಗಿ ಆರತಿ ಮಾಡೋದಕ್ಕೆ 500 ರೂಪಾಯಿ ಬೋಣಿ ಆಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ತಗೋ ತಗೋ ಅನು, ತಗೋ. ವೆರಿ ಗುಡ್. ಹಾ ಹೋಗು ಹೋಗು. ಸೇವಂತಿ, ಅಯ್ಯಯ್ಯಪ್ಪ ನಡಿ ಬನ್ನಿ. ಭಯ ಗಣೇಶ್ ಕೊಲೆ ಕೇಸ್ ಬೇರೆ ವಿಚಾರಣೆಗೆ ಬರ್ತಿದೆ ಅಂತಿದಾರಲ್ಲ, ನಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಜಿ ಹಾಗೆ ನಿಂತಿದ್ದೀರಾ? ಕೂತ್ಕೋಬಾರ್ದಾ? ಮೊದ್ಲೇ ಮಂಡಿ ನೋವು ಅಂತ ಹೇಳ್ತೀರಾ? ಹೋಗ್ಲಿ ಬಿಡು, ನಿಮ್ಮೊಳ್ಳೆದಕ್ಕೆ ಹೇಳ್ದೆ, ಯಾಕೆ ಗುರಾಯಿಸ್ತೀರಾ? ಸೇವಂತಿ, ಅರೆ ಮನಸ್ಸಿಂದ ಅನು ನಿನಗೆ ದೃಷ್ಟಿ ತೆಗೆದಿರ್ತಾಳೆ, ಹಾಗಾಗಿ ದೃಷ್ಟಿ ಹೋಗಿರಲ್ಲ. ಇರು, ನಾನೇ ನಿನಗೆ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಅಜ್ಜಿ ಕಣ್ಣು, ಕೆಟ್ಟವ್ರ ಕಣ್ಣು, ಎಲ್ಲರ ದೃಷ್ಟಿನೂ ಹೋಗ್ಬಿಡ್ಲಿ. ಸೇವಂತಿ ತುತು ತು ಅನು. ಅಯ್ಯೋ, ನನ್ನ ಬಂಗಾರಿಗೆ ಎಷ್ಟೊಂದು ದೃಷ್ಟಿ ಆಗೋಗಿದೆ. ಏನು ಇಲ್ಲಿ ಬಾ ಬಾ ನೋಡು, ನನ್ನ ಸೇವಂತಿ ಎಕ್ಸಾಮ್ ಬರೆದು ತುಂಬಾ ಟಯರ್ಡ್ ಆಗಿದ್ದಾಳೆ. ಅಷ್ಟೇ ಅಲ್ಲ, ಎಕ್ಸಾಮ್ ಚೆನ್ನಾಗೂ ಬರ್ದಿದ್ದಾಳೆ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೇ ಆಗ್ತಾಳೆ. ತುಂಬಾ ಯೋಚನೆ ಮಾಡಿ ಎಕ್ಸಾಮ್ ಬರ್ದಿರೋ ನನ್ನ ಮುದ್ದು ಹೆಂಡತಿಗೆ ನೀನೇ ನಿನ್ ಕೈಯಾರ ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬಾ. ನನ್ ಮೊಮ್ಮಗಳಿಗೆ ಜ್ಯೂಸ್ ಮಾಡಕ್ಕೆ ಬರಲ್ಲ. ಏನಜ್ಜಿ ಹಾಗಂತಿದ್ದೀರಾ? ಕೊಲೆ ಮಾಡಕ್ ಬರುತ್ತೆ, ಜ್ಯೂಸ್ ಮಾಡಕ್ ಬರಲ್ವಾ? ಏನು ಏನು ಹಾಗೆ ನೋಡ್ತಾ ಇದೀಯಾ? ಭಯ್ಯ ಗಣೇಶ್ ಕೊಲೆ ಕೇಸಲ್ಲಿ ನೀನೇ ತಾನೇ ಮೇನ್ ಹೈ ವಿಟ್ನೆಸ್, ಅದಕ್ಕೆ ಹೇಳ್ದೆ. ಸರಿ ಬಿಡು,
ಸೇವಂತಿ ನಿನಗೆ ಯಾವ ಜ್ಯೂಸ್ ಬೇಕು? ಅಯ್ಯೋ ಸರ್, ನನಗೆ ಯಾವ ಜ್ಯೂಸ್ ಬೇಡ. ಅಯ್ಯೋ ಅನು, ಸೇವಂತಿ ಹಾಗೆ ಹೇಳ್ತಾಳೆ ಏನು ಬೇಡ ಅಂತ. ನೀನು ಹೋಗಿ ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಬಾ. ಹೋಗು. ಅಜ್ಜಿ, ಅನುಗ್ ಜ್ಯೂಸ್ ಮಾಡ್ಕೊಂಡ್ ಬಾ ಅಂತ ಹೇಳಿದಕ್ಕೆ ತಾವ್ಯಾಕ್ ಟೆನ್ಷನ್ ಆದ್ರು? ನಿಮ್ಗೂ ಒಂದ್ ಕಪ್ ಬೇಕಾ? ಅನು ಅಜ್ಜಿಗೂ ಒಂದ್ ಕಪ್ಪು. ಗುರಾಸ್ತಾ ಇದೆಯಾ? ಜ್ಯೂಸ್ ಮಾಡೋ, ನಿನಗೆ ಹೇಳ್ತಾ ಇರೋದು ಮಾಡೋ. ಅನು, ಏನನು ಡ್ಯೂಪ್ಲಿಕೇಟ್ ಹಾಲ್ ಟಿಕೆಟ್ ಕಳ್ಸಿದ್ರು ಇವಳು ಹೇಗೆ ಎಕ್ಸಾಮ್ ಬರ್ದು ಅಂತ ಯೋಚನೆ ಮಾಡ್ತಾ ಇದೀಯಾ? ಅರ್ಜುನ್ ಸರ್ ನನ್ನ ಜೊತೆಗಿರೋವರೆಗೂ ನನ್ನನ್ನ ನೀನೇನು ಮಾಡೋದಕ್ಕಾಗಲ್ಲ. ಅನು, ನನಗೆ ಅರ್ಜುನ್ ಸರ್ ಸ್ಟ್ರೆಂತ್, ಅರ್ಜುನ್ ಸರ್ಗೆ ನಾನ್ ಸ್ಟ್ರೆಂತ್. ನಮ್ಮಿಬ್ರು ದೂರ ಮಾಡಿದ್ರೆ ಮಾತ್ರ ನಾವು ಸೋಲೋದು. ನಾವು ಒಂದಾಗಿರೋವರೆಗೂ ನಮ್ಮನ್ನ ಯಾರು ಸೋಲ್ಸೋದಕ್ ಆಗೋದಿಲ್ಲ. ಎಕ್ಸಾಮ್ ವಿಷಯದಲ್ಲಿ ನೀನ್ ಏನಾದ್ರೂ ಮಾಡೇ ಮಾಡ್ತೀಯ ಅಂತ ಗೊತ್ತಿದ್ದೆ. ಅರ್ಜುನ್ ಸರ್ ಡ್ಯೂಪ್ಲಿಕೇಟ್ ಹಾಲ್ ಟಿಕೆಟ್ ಬರೋದಕ್ಕೂ ಮುಂಚೆನೆ ಒರಿಜಿನಲ್ ಹಾಲ್ ಟಿಕೆಟ್ ನ ತಗೊಂಡ್ ಬಂದ್ಬಿಟ್ಟಿದ್ರು. ನೀನು ಎಕ್ಸಾಮ್ ಹಾಲ್ಗೆ ಬರಬೇಕಾಗಿತ್ತು, ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾಟ್ ಬ್ಯಾಡ. ಸೇವಂತೆ ಕೂತ್ಕೋ. ಅನು ನಿನಗೋಸ್ಕರ ಫ್ರೆಶ್ ಆಗಿ ಮೂಸಂಬಿ ಜ್ಯೂಸ್ ಮಾಡಿದಾಳೆ, ಕುಡಿ. ಏನು ಹಾಕಿಲ್ಲ ತಾನೆ? ಅನು, ನನಗೂ ಹಾಗೆ ಫ್ರೆಶ್ ಆಗಿ ಆರೆಂಜ್ ಇದೆ, ಆರೆಂಜ್ ಜ್ಯೂಸ್ ಮಾಡ್ಕೊಟ್ಬಿಡು. ಸರ್, ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡಿದಾಳೆ. ಏನಿವತ್ತು ನನ್ನ ಹತ್ರ ಇಷ್ಟೊಂದು ಕೆಲಸ ಮಾಡಿಸ್ಕೊತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಮುಂದಿನ ತಿಂಗಳು ಬಯ್ಯಾ ಗಣೇಶ್ ಕೊಲೆ ಕೇಸ್ ವಿಚಾರಣೆ ಅಲ್ವಾ, ಅದಾದ್ಮೇಲೆ ನೀನು ಮನೇಲಿ ಇರ್ತೀಯೋ ಇಲ್ವೋ ಅದಕ್ಕೆ ಈಗಲೇ ಮಾಡಿಸ್ಕೊತಾ ಇದ್ದೀನಿ. ಸರ್, ಈ ಕೇಸು ಬೇಗ ಮುಗಿಯತ್ತಾ ಅಥವಾ ತುಂಬಾ ದಿವಸ ಎಳ್ಕೊಂಡು ಹೋಗುತ್ತಾ? ಈ ಸಲ ವಿಚಾರಣೆ ಶುರುವಾದ್ರೆ ಎಷ್ಟು ದಿನ ನಡೆಯುತ್ತೋ ಅಂತ ಹೇಳಕ್ಕಾಗಲ್ಲ, ಆದ್ರೆ ಮುಗಿಯೋ ಅಷ್ಟರಲ್ಲಿ ತೀರ್ಪಂತೂ ಬಂದೇ ಬರುತ್ತೆ. ಸರ್, ಹಾಗಾದ್ರೆ ಶಾಂತಮೂರ್ತಿ ಅಪ್ಪ ಬೇಗ ರಿಲೀಸ್ ಆಗ್ಬಿಡ್ತಾರಲ್ಲ? ಖಂಡಿತ ಆಗ್ತಾರೆ ಸೇವಂತಿ, ಅವರು ನಿರಪರಾಧಿ ಅಂತ ಪ್ರೂವ್ ಆಗಿ ಖಂಡಿತ ರಿಲೀಸ್ ಆಗ್ತಾರೆ. ಅಬ್ಬಾ. ಅನು, ಚೆನ್ನಾಗಿ ಹಿಂಡಿ ಜ್ಯೂಸ್ ಮಾಡ್ಕೊಂಡು ನನ್ನ ರೂಮ್ಗೆ ತಗೊಂಡ್ ಬಾ. ಕೇಸ್ ಮುಗಿದ್ಮೇಲೆ ನಿನ್ನ ಅವ್ರು ಹಿಂಡ್ತಾರೆ, ನೀನ್ ಜ್ಯೂಸ್ ಮಾಡು. ಸೇವಂತಿ, ನೀನ್ ಎಕ್ಸಾಮ್ ಬರ್ದು ಬರ್ದು ಎಷ್ಟು ಟಯರ್ಡ್ ಆಗಿರ್ತೀಯ, ಬಾ ಹೋಗಿ ಫ್ರೆಶ್ ಅಪ್ ಆಗುವಂತೆ ಮಾಡೆ. ಅರ್ಜುನ್ ಸರ್, ಅರೆ ಇದೇನಿವತ್ತು ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ದಾರೆ? ಪಾಪ, ತುಂಬಾ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ.